ನಾನು ಕೇಳ್ತೀನಿ, ಅವ್ನಿಗೆ ಹೇಳ್ತೀನಿ ಈಗ ನನ್ನ ಮಗ ಯುರೋಪ ಯುರೋಪ್ನವ್ರು ಲೆಟರ್ನವ್ರ ಈ ರತ್ನ ತಡ್ಡಿಡಿದ್ ಬೇಕಾರ ನನ್ನ ಮಗ ಇವನ್ಗೂ ನನ್ಗೂ ಟಚ್ ಇತ್ತು. ನನ್ನ ಪಂಚಾಯತಿ ಬತ್ತಿದ್ನೇನಪ್ಪ ಬತ್ತಿದ್ನೇನ್ರಿ ಬತ್ತಿರ್ಲಿಲ್ಲ. ಈ ನನ್ನ ಮಗ ದೊಡ್ಡ ಗಾಂಧಾರಿ ಕೆಲಸ ಮಾಡೇನೆ ಅಂದ್ಬಿಟ್ಟು ಈ ನನ್ನ ಮಗ ಈ ನನ್ನ ಮಗನ್ನ ಪೂಜಿಸ್ಬೇಕಂತ ಎಲ್ಲ ಇದನ್ ತಗೊಂಡು ಗಂಗಕಟ್ಟಿ ತಗೊಂಡು ಫೋಟೋ ಹಾಕ್ಬಿಟ್ಟು ಅಂಬೇಡ್ಕರ್ ಫೋಟೋ ಇಡ್ಬೇಕಂತ ನನ್ನ ಮಗನ್ನ. ಈ ನನ್ನ ಮಗ ಹೇಳ್ತಾನೆ ಎಲ್ಲಾರು ಕೇಳೋದು ಸಹಜ, ಎಲ್ಲಾರು ಕೇಳ್ತೀವಿ, ಡಿ ಎಸ್ ಎಸ್ ಅಲ್ಲೂ ಕೇಳ್ತಾರೆ, ಇನ್ನೊಂದು ಕೇಳ್ತಾರೆ. ಅವ್ರ ಅಮ್ಮನ ಕೇಳಿ ಹೋಗಿ ಫೋಟೋ ಹಾಕಿ ಬರ್ದ್ರ ಈ ನನ್ನ ಮಗನ ಚರಿತ್ರನ ಅವ್ರು ಹೋಗ್ಲಿ ಪೇಪರ್ ನೋಡ್ತಾಕಿ ನನ್ನ ಮಗ ಹೋಗ್ತಿರ್ಲಿಲ್ವ. ನನ್ನ ಮಗ ನಾನು ಒಬ್ಬ ಇರೋ ನನ್ನ ಮಗ ನಾನು ಸ್ಥಳೀಯವಾಗಿರೋ ಒಬ್ಬ ಮಾಜಿ ಅಧ್ಯಕ್ಷ ನನ್ನ ನನ್ನ ಮಗ ಪೇಪರ್ ಫೋನ್ ಮಾಡಿ ಏಯ್ ನಿನ್ನ ಹೆಂಡ್ರು ಇನ್ನ ಹೆಂಡ್ರ ಚೆನ್ನಾಗಳೇನೋ ನಿನ್ ಮಗಳು ಚೆನ್ನಾಗಳು ಅಂತ ಕೇಳ ನಿನ್ನೆ ಅಂದಾಗ ಏನಂತೀರಿ ನೀವು ಬಿಟ್ಟಾದ್ರೆ ಬೇರೆ ವಿಚಾರ ಮಾತಾಡಲಿ ನನ್ನ ಮಗ. ಇನ್ ನನ್ನ ಮಗ ಹೆಂಡ್ರು ರಕ್ತ ಕುಡಿದ್ಬಿಟ್ಟು ಇವನ್ ಒಪ್ಪ ಆದ್ರ ಆಯ್ತದ ಬಿಡ್ರಿ ಎಲ್ಲಾರು ಸಾಕ್ಷಿ ಹಾಕ್ಲಿ. ಇವಾಗ ಇವ್ರು ಬಂದು ಕೇಳ್ತಾ ಇದ್ರು ನಮ್ಗೆ ಈ ಮ್ಯಾಟ್ರ್ ಬಗ್ಗೆ ಗೊತ್ತಿರ್ಲಿಲ್ಲ, ಏನು ಗೊತ್ತಿಲ್ಲ ನಮ್ಗೆ. ಕೇಳಿ ಒಂದ್ ನಿಮಿಷ, ಅವರು ಕೇಳ್ತಾ ಇರ್ಬೇಕಾರೆ ನೀವು ಬಂದು ಏಕಾಏಕಿ ಹೊಡೆದ್ ತಪ್ಪಲ್ವಾ? ತಪ್ಪಾಯ್ತು, ಅದೇನ್ ಮಾಡ್ತಾರೆ ಮಾಡ್ಲಿ ಬಿಡಿ. ಅಲ್ಲ ನೀವು ಮಾಡಿ ಇರಿದ್ರು, ನೀವ್ ಎಲ್ಲಾರ್ಗು ಬುದ್ಧಿ ಹೇಳರು, ನೀವು ಎಲ್ಲಾರ್ಗು ನ್ಯಾಯ ಮಾಡೋರು ಬುದ್ಧಿ ಹೇಳರು. ಸರಿ, ನೀವು ಇವಾಗ ಹೇಳ್ತಾ ಇದ್ರ ತಪ್ಪು ಅಂತ ನಾನು ಹೇಳ್ತೀನಿ, ಆದ್ರೆ ನೀವು ಬಂದು ಏಕಾಏಕಿ ಹೊಡೆದ್ ತಪ್ಪಲ್ವಾ? ಅದೇನ್ ಮಾಡ್ತೀರಾ ಅಧಿಕಾರಿನ ದಾದಾಗಿರಿ ಆಯ್ತಾ?